ಇವತ್ತಿನ ಪಂದ್ಯದಲ್ಲಿ ಭಾರತ ಸೋಲುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಆಸ್ಟ್ರೇಲಿಯಾ ಆರ್ಭಟಕ್ಕೆ ಭಾರತ ಧೂಳಿಪಟವಾಗಿದೆ ನಮ್ಮ ಟೀಮ್ ಇಂಡಿಯಾ ಈ ತರ ಆಡುತ್ತೆ ಅಂತ ನಾವು ಯಾರು ಕೂಡ ಅನ್ಕೊಂಡಿರಲಿಲ್ಲ ಮೊದಲು ರೋಹಿತ್ ಶರ್ಮಾ ಸೂಪರ್ ಆಗಿ ಆಡಿದ್ರು ಅದಾದ ನಂತರ ವಿಕೆಟ್ ಸ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರರು ಎಲ್ಲರೂ ಕೂಡ ಸದ್ಯಕ್ಕೆ ಔಟ್ ಆಗಿದ್ದಾರೆ ನಮ್ಮ ಟೀಮ್ ಇಂಡಿಯಾ 9 ವಿಕೆಟ್ ಕಳ್ಕೊಂಡಿದ್ದಾರೆ ಈ ಒಂದು ವಿಡಿಯೋ ಮಾಡುವ ಟೈಮಲ್ಲಿ 226 ನ ನಾವು ಹೊಡೆದಿದ್ದೀವಿ 47 ಫಾರ್ 3 ವಿಕೆಟ್ಸ್ ಆಗಿದೆ ನಮ್ಮ ಟೀಮ್ ಇಂಡಿಯಾ ಇದೀಗ ಇಲ್ಲಿಂದ ಕಮ್ಬ್ಯಾಕ್ ಮಾಡೋದು ತುಂಬ ಕಷ್ಟ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಏನು ಬೇಕಾದ್ರೂ ಆಗ್ಬೋದು ಈ ಒಂದು ಪಿಚ್ಚಲ್ಲಿ ತುಂಬಾ ಹೆಲ್ಪ್ ಇದೆ ಬೌಲರ್ಸ್ಗೆ ಅಂತಲೇ ಹೇಳ್ತೀನಿ ಅದರಲ್ಲೂ ಫಾಸ್ಟ್ ಬೌಲರ್ಸ್ಗೆ ತುಂಬಾ ಹೆಲ್ಪ್ ಇದೆ ಸೂರ್ಯಕುಮಾರ್ ಯಾದವ್ ಅವರು ಕೊನೆಯಲ್ಲಿ ಒಂದು 20-30 ರನ್ ಹೊಡೆದಿದ್ರೆ ಚೆನ್ನಾಗಿರೋದು ಆದರೆ ಅವರು ಕೂಡ ಔಟ್ ಆಗಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಕಳಪೆ ಪರ್ಫಾರ್ಮೆನ್ಸ್ ಗಿಲ್ ಕಳಪೆ ಪರ್ಫಾರ್ಮೆನ್ಸ್ ಅಯ್ಯರ್ ಕಳಪೆ ಪರ್ಫಾರ್ಮೆನ್ಸ್ ಜಡೇಜಾ ಕಳಪೆ ಪರ್ಫಾರ್ಮೆನ್ಸ್ ಹಾಗೇನೆ ಇವಾಗ ಔಟ್ ಆದಂತಹ ಸೂರ್ಯ ಕೂಡ ಕಳಪೆ ಪರ್ಫಾರ್ಮೆನ್ಸ್ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಸಂಕಷ್ಟ ಬೌಲಿಂಗ್ ನೋಡಿ